ಫೈನಲ್ ಆಗುತ್ತಾ ಕಾಂಗ್ರೆಸ್ ಮೊದಲ ಪಟ್ಟಿ ಎಷ್ಟು ಕ್ಷೇತ್ರಗಳಿಗೆ ಲಿಸ್ಟ್ ಫೈನಲ್ ಮಾಡುತ್ತೆ ಕಾಂಗ್ರೆಸ್ ಯಾರಿಗೆಲ್ಲ ಟಿಕೆಟ್ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗುತ್ತಾ ದೆಹಲಿಯಲ್ಲಿ ಕಾಂಗ್ರೆಸ್ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆ ಇವತ್ತು ನಡೆಯಲಿದೆ ಸೊ ಇವತ್ತೇ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗುತ್ತಾ ಎಷ್ಟು ಕ್ಷೇತ್ರಗಳಿಗೆ ಮೊದಲ ಪಟ್ಟಿಯಲ್ಲಿ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಅನೌನ್ಸ್ ಮಾಡುತ್ತೆ ಯಾರಿಗೆಲ್ಲ ಟಿಕೆಟ್ ಹಾಲಿ ಶಾಸಕರಿಗೆ ಎಷ್ಟು ಮಂದಿಯಲ್ಲಿ ಟಿಕೆಟ್ ಸಿಗುತ್ತೆ ಎಷ್ಟು ಮಂದಿಗೆ ಟಿಕೆಟ್ ಸಿಗುತ್ತೆ ದೆಹಲಿಯಲ್ಲಿ ಕಾಂಗ್ರೆಸ್ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆ ಮೊದಲ ಪಟ್ಟಿಯಲ್ಲಿ 70 ಕ್ಕೂ ಹೆಚ್ಚು ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಪೈಪೋಟಿ ಇಲ್ಲದ ಕ್ಷೇತ್ರಗಳ ಪಟ್ಟಿ ಫೈನಲ್ ಮಾಡಲಿದೆ ಸಮಿತಿ ಮಧ್ಯಾಹ್ನ 3 ಗಂಟೆಗೆ ಶುರುವಾಗಲಿದೆ ಮಹತ್ವದ ಮೀಟಿಂಗ್ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಸಮಿತಿ ಸಭೆ ಇದೆ ರಾತ್ರಿಯೇ ದೆಹಲಿ ತಲುಪಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಒಂದು ಸಿಇಸಿ ಮೀಟಿಂಗ್ ನಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಮೋಹನ್ ಪ್ರಕಾಶ್ ರಾಜ್ಯ ಉಸ್ತುವಾರಿ ರಣದೀಪ ಸಿಂಗ್ ಸುರ್ಜೇವಾಲಾ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಕೆಸಿ ವೇಣುಗೋಪಾಲ್ ಜನಾರ್ದನ ದ್ವಿವೇದಿ ಮುಕುಲ್ ವಾಸ್ನಿಕ್ ವೀರಪ್ಪ ಮೊಹಿಲಿ ಸೇರಿದಂತೆ ಹಲವರು ಈ ಒಂದು ಸಮಿತಿಯಲ್ಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಫೈನಲ್ ಮಾಡುವ ಸಮಿತಿ ಇದು ಪಟ್ಟಿ ಫೈನಲ್ ಆದ ಕೂಡಲೇ ಘೋಷಣೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ಎಷ್ಟು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಎಷ್ಟು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇವತ್ತು ಫೈನಲ್ ಆಗ್ತಾರೆ ಸೋ ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಯಾವ ಹಾಲಿ ಶಾಸಕರಿಗೆ ಈ ಬಾರಿ ಟಿಕೆಟ್ ಅನ್ನು ನೀಡಲಾಗುವುದಿಲ್ಲ ಯಾರಿಗೆ ಕೋಕ್ ನೀಡಲಾಗುತ್ತೆ ಸೋ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಇರತಕ್ಕಂತದ್ದು ಅಳೆದು ತೂಗಿ ಗೆಲ್ಲುವ ಕುದುರೆಗಳಿಗೆ ಇಲ್ಲಿ ಪ್ರಾಶಸ್ತ್ಯವನ್ನು ನೀಡುವಂತದ್ದು ಸೋ ಎಲ್ಲ ನಾಯಕರು ಇವತ್ತು ಒಗ್ಗಟ್ಟಾಗಿ ಸಭೆಯನ್ನು ಮಾಡ್ತಾರೆ ಈ ಬಾರಿಯ ಕಾಂಗ್ರೆಸ್ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆಯಲ್ಲಿ ಯಾರ ಹೆಸರುಗಳು ಇಲ್ಲಿ ಮಾರ್ಧನಿಸುತ್ತೆ ಅನ್ನುವಂಥದ್ದು ಬಿಕಾಸ್ ಆಲ್ರೆಡಿ ಅಭ್ಯರ್ಥಿಗಳು ತಮಗೆ ಟಿಕೆಟ್ ಕೊಡಬೇಕು ಅಂತ ಕೆ ಪಿ ಸಿ ಸಿಗೆ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು ಈ ಒಂದು ಅರ್ಜಿಯನ್ನು ಆಲ್ರೆಡಿ ಅಳೆದು ತೂಗಿ ಒಂದು ಪಟ್ಟಿಯನ್ನು ಡಿ ಕೆ ಶಿವಕುಮಾರ್ ಅವರು ಸಿದ್ಧಪಡಿಸಿದ್ದಾರೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಆ ಪಟ್ಟಿನ ಹಿಡ್ಕೊಂಡು ಇದೀಗ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ ಈ ಒಂದು ಮೀಟಿಂಗ್ನಲ್ಲಿ ಒಂದು ಕ್ಲಿಯರ್ ಆದಂಥ ಅಥವಾ ಪಕ್ಕಾ ಇವರೇ ಅಭ್ಯರ್ಥಿ ಆ ಕ್ಷೇತ್ರಕ್ಕೆ ಅನ್ನುವಂಥದ್ದು ಗೊತ್ತಾಗುತ್ತೆ ಮೊದಲ ಪಟ್ಟಿ ಇವತ್ತು ಎಷ್ಟು ಕ್ಷೇತ್ರಗಳಿಗೆ ಕಾಂಗ್ರೆಸ್ ತನ್ನ ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ ಅನ್ನುವಂಥದ್ದು ಸದ್ಯ ಇರ್ತಕ್ಕಂಥ ಪ್ರಶ್ನೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮಹೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ಮಹೇಶ್ ಇವತ್ತು ನಡೆಯುವಂಥ ಸಭೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಯಾರೆಲ್ಲ ಭಾಗಿಯಾಗ್ತಾರೆ ಇವತ್ತೇ ಪಟ್ಟಿ ಮೊದಲ ಪಟ್ಟಿ ಏನಾದರೂ ಅನೌನ್ಸ್ ಆಗುತ್ತಾ ಹೇಗೆ ಅಂತ ಮಹೇಶ್ ಸುಶಂಕರ್ ಮೊದಲಿಗೆ ಏನಂತ ಅಂದ್ರೆ ಇಂದು ಏನು ಸಿಇಸಿ ಸಭೆ ಈಗ ಏನು ದೆಹಲಿಯ ಕಾಂಗ್ರೆಸ್ ಇಲ್ಲಿ ಇವತ್ತು ಸಿಇಸಿ ಸಭೆ ಮಧ್ಯಾಹ್ನ 3 ಗಂಟೆಗೆ ನಿಗದಿಯಾಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಏನು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲ ಸೇರಿದಂತೆ ಮತ್ತೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಸಹ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಇನ್ನು ರಾಜ್ಯ ಚುನಾವಣಾ ಸಮಿತಿಯ ಯಾರ್ಯಾರು ಕಾರ್ಯದರ್ಶಿ ಅಧ್ಯಕ್ಷರಾರಿದ್ದಾರೆ ಇವರೆಲ್ಲರೂ ಸಹ ಇವತ್ತು ಸಭೆಯಲ್ಲಿ ಭಾಗಿಯಾಗ್ತಾರೆ 3 ಗಂಟೆಗೆ ಒಂದು ಸಭೆ ಆರಂಭವಾಗುತ್ತೆ ಪ್ರಮುಖವಾಗಿ ಮೊದಲನೇ ಪಟ್ಟಿ ಈ ಬರ ಸೋಮವಾರ ಅಂದ್ರೆ 20ನೇ ತಾರೀಕಿನಂದು ಮೊದಲನೇ ಪಟ್ಟಿ ರಿಲೀಸ್ ಗೆ ಈಗಾಗಲೇ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಂಡಿದೆ ಈಗಾಗಲೇ ಮೊದಲಿಗೆ 150 ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡುತ್ತೆ ಅಂತ ಎಲ್ಲರೂ ಸಹ ಕಾಯ್ತಾ ಇರುವಂತದ್ದು ಆದ್ರೆ ಬಹಳಷ್ಟು ಗೊಂದಲ ಇರೋದ್ರಿಂದ ಮೊದಲಿಗೆ 70 ಜನರ ಪಟ್ಟಿಯನ್ನ ಈಗ ಕಾಂಗ್ರೆಸ್ ಏನು ಬಿಡೋದಿಕ್ಕೆ ರೆಡಿಯನ್ನ ಮಾಡ್ಕೊಂಡಿದೆ ತದನಂತರ ಏನು 89 ಜನರ ಅಭ್ಯರ್ಥಿಗಳ ಡಬಲ್ ನೇಮ್ ಅನ್ನ ಈಗಾಗಲೇ ದೆಹಲಿಗೆ ಕಳಿಸಿದೆ ಅಲ್ಲಿ ಈ ಒಂದು ಡಬಲ್ ನೇಮ್ ಅನ್ನ ಯಾರಾದ್ರು ಕಳಿಸಿದೆ ಅಲ್ಲಿ ಒಂದು ಸೆಲೆಕ್ಷನ್ ಅನ್ನ ಮಾಡ್ತಾರೆ ಈ ಒಂದು ಕಮಿಟಿ ಸಭೆಯಲ್ಲಿ ಸಂಪೂರ್ಣವಾಗಿ ಯಾರಿಗೆಲ್ಲ ಟಿಕೆಟ್ ಕೊಡ್ಬೇಕು ಹಾಗೆ ಅವರ ಇನ್ನು ಪ್ರಚಾರ ಸಮಿತಿಯ ಅಧ್ಯಕ್ಷತೆಯನ್ನ ಯಾರು ಕೊಡ್ಬೇಕು ಸೆಂಟ್ರಲ್ ಕಮಿಟಿಯಿಂದ ಸಹ ಕೆಲ ಕಾರ್ಯದರ್ಶಿಗೂ ಸಹ ಇನ್ನು ರಾಜ್ಯಕ್ಕೆ ಆಗಮಿಸುತ್ತಾರೆ ಇನ್ನು ಈಗ ಫೈನಲ್ ಪಟ್ಟಿಯನ್ನ ಸೋಮವಾರ ಕಾಂಗ್ರೆಸ್ ಬಿಡೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದೆ ಇಂದು ಸಂಪೂರ್ಣವಾಗಿ ಪಟ್ಟಿ ಅಂದ್ರೆ ಅಭ್ಯರ್ಥಿಗಳ ಪಟ್ಟಿಯ ಅಂಕಿಅಂಶ ಸುಮಾರು 150 ಅಭ್ಯರ್ಥಿಗಳ ಅಂಕಿಅಂಶವನ್ನ ಬಿಡುಗಡೆ ಮಾಡಕ್ಕೆ ಸದ್ಯ ಏನು ಕಾಂಗ್ರೆಸ್ ತಯಾರಿ ಮಾಡ್ಕೊಂಡಿತ್ತು ಅದಕ್ಕೆ ಅದರಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಅನ್ಯೂನತೆ ಇರೋದ್ರಿಂದ 70 ಜನರ ಪಟ್ಟಿಯನ್ನ ಮೊದಲಿಗೆ ಬಿಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿರುವಂತದ್ದು ಶಿವಶಂಕರ್ ಓಕೆ ಮಹೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ